ಸೆಪ್ಟೆಂಬರ್ 14 ಮತ್ತು 15 ನಡೆಯುವ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಹಿಂದಿ ಭಾಷೆಯ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ನೀಡಬಾರದು ಅಂತ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಪ್ರಭಾರ ತಹಶೀಲ್ದಾರ್ ಬೇವಿ ಕುಮಾರ್ ಅವರಿಗೆ ದ್ರಾವಿಡ ಕನ್ನಡಿಗರು ಚಳುವಳಿಯ ಪದಾಧಿಕಾರಿಗಳಾದ ಅಭಿಗೌಡ ಮುನಿಗೌಡ ಬಸವರಾಜು ಮನವಿ ಸಲ್ಲಿಸಿ ರಾಜ್ಯದಲ್ಲಿ ಹಿಂದಿ ಭಾಷೆ ಹೇರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಸೆಪ್ಟೆಂಬರ್ 14 ಹಾಗೂ 15 ನಡೆಯುವ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಹಿಂದಿ ನಾಮಫಲಕ, ಹಿಂದಿ ಗೀತೆಗಳು ಹಿಂದಿ ಕಲಾವಿದರಿಗೆ ಹಾಗೂ ನೌಕರರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು. ಕನ್ನಡ ನೆಲದಲ್ಲಿ ಕನ್ನಡ ಕಲಾವಿದರಿಗೆ, ಕೆಲಸಗಾರರಿಗೆ ಹಾಗೂ ಸ್ಥಳೀಯ ಅವಕಾಶವನ್ನು ಮಾಡಿಕೊಡಬೇಕು, ಇಲ್ಲದಿದ್ದರೆ ಪ್ರತಿಭಟನೆಯನ್ನು ನಡೆಸಬೇಕಾಗತ್ತೆ ಅಂತ ಎಚ್ಚರಿಸಿದರು. ಎಲ್ಲರಿಗೂ ಶರಣು. ಇವತ್ತು ಮಳವಳ್ಳಿ ತಹಸೀಲ್ದಾರ್ ಕಚೇರಿಗೆ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ನಾವೆಲ್ಲ ಬಂದು ಏನು 14-15 ತಾರೀಕು ಈ ತಿಂಗಳು ಜಲಪಾತೋತ್ಸವ ಅಂತ ಮಾಡ್ತಾಯಿದ್ದಾರೆ ಈ ತಾಲೂಕಿನ ಗಗನಚುಕ್ಕಿ ಶಿವನ ಸಮುದ್ರ ಜಾಗದಲ್ಲಿ, ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಕಲಾವಿದ್ರಿಗಾಗ್ಬೋದು, ಹಿಂದಿ ಕೆಲಸಗಾರರಿಗಾಗ್ಬೋದು ಮತ್ತು ಹಿಂದಿ ಭಾಷೆಗೆ ಅವಕಾಶ ಒಂದೇ ಒಂದು ಚೂರು ಕೂಡ ಮಾಡಿಕೊಡ್ದು. ತಪ್ಪಿತಪ್ಪಿ ಏನಾದ್ರೂ ಸ್ಥಳೀಯ ಕಲಾವಿದರು ಮತ್ತು ನಮ್ಮ ನೆಲದ ನುಡಿ ಕನ್ನಡ ಬಿಟ್ಟು ಈ ಒಂದು ಹಿಂದಿಗೆ ಏನಾದರೂ ಒತ್ತು ಕೊಟ್ಟರೆ ಅಲ್ಲೇ ಸ್ಥಳದಲ್ಲೇ ಪ್ರತಿಭಟನೆಯನ್ನು ದಾಖಲಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆನ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಅದನ್ನು ತಹಸೀಲ್ದಾರ್ ಗಮನಕ್ಕೂ ಕೂಡ ತಂದಿದ್ದೀವಿ.